ಎಜೆ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಶಿರೂರು ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದರೂ ಸಹ ಈ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲದೆ ಹತ್ತಾರು ಹಳ್ಳಿಯ ಸಾರ್ವಜನಿಕರು ಐದಾರು ವರ್ಷದವರೆಗೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಬಸವರಾಜ ಹೂಗಾರ್ ಅವರು ಆಗ್ರಹಿಸಿದ್ದಾರೆ. ಇಲ್ಲಿ ಕೂಕನೂರು ತಾಲೂಕಿನಲ್ಲಿ ಶಿರೂರು ಗ್ರಾಮ ಅಂತ ಅಲ್ಲಿ ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆ, ಆ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ, ಅಲ್ಲಿ ಒಬ್ಬ ಡಾಕ್ಟರ್ ಕೂಡ ಇಲ್ಲ. ನಾವು ಹೋಗಿ ಆ ಆಸ್ಪತ್ರೆ ವಿಡಿಯೋ ಮಾಡ್ಕೊಂಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಒಬ್ಬ ಕಂಪೌಂಡರ್ ಅಂತ ಒಂದು ಹೆಣ್ಮಗಳೈತಿ, ಆಸ್ಪತ್ರೆ ಕ್ಲೀನ್ ಮಾಡ್ಕೊಂಡು ಅದಾಳೆ. ಒಬ್ಬ ನರ್ಸ್ ಹಾಕಿರ್ತಾರೆ, ಆ ನರ್ಸು ತಲೆನೋವು ಜ್ವರ ಇಂಥವಿದ್ರೆ ನೋಡ್ತಾರೆ ಅಷ್ಟ. ಅಲ್ಲೇ ಹೆರಿಗೆ ವ್ಯವಸ್ಥೆ ಐತಿ, ಕೈ ಮುರಿದ್ರೆ ಕಾಲು ಮುರಿದ್ರೆ ಆಮೇಲೆ ಎಲ್ಲ ವ್ಯವಸ್ಥೆ ಐತಿ. ದೊಡ್ಡ ಆಸ್ಪತ್ರೆ, ಡಾಕ್ಟ್ರ್ ಇಲ್ಲ. ಆ ಆಸ್ಪತ್ರೆಗೆ ಶಿರೂರ್ ಗ್ರಾಮ ಬೆದವಟ್ಟಿಯವರು, ಆಮೇಲೆ ಯಡಿಯಾಪುರ ಗ್ರಾಮ, ಆಮೇಲೆ ಬಸಾಪುರದವರು, ಆಮೇಲೆ ಬಳಗೇರಿಯವರು, ಎಲ್ಲ ಒಂದು ಐದಾರು ಗ್ರಾಮದ ಜನ ಅಲ್ಲಿಗೆ ಬರ್ತಾರೆ. ಒಬ್ಬ ಡಾಕ್ಟರ್ ಕೂಡ ಅಲ್ಲಿಲ್ಲ, ವ್ಯವಸ್ಥೆ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಡಿ ಎಚ್ ಓ ಸಾಹೇಬರು ಏನು ಮಾಡ್ತಾರೋ ಗೊತ್ತಿಲ್ಲ. ಕೊಪ್ಪಳ ಡಿಸ್ಟಿಕ್ಕಿಗೆ ಡಿ ಎಚ್ ಓ ಅಂತಂದು ಒಬ್ಬರು ಹೆಣ್ಮಕ್ಳಿದ್ರೆ ಅವರು ಸರಿಯಾಗಿ ಇಲ್ಲೇ ಕಾರ್ಯನಿರ್ವಹಿಸ್ತಾ ಇಲ್ಲ. ಅದಕ್ಕಾಗಿ ಅವ್ರನ್ನ ಬೇರೆ ಕಡೆ ಹಾಕಿ ಬೇರೆ ಡಿ ಎಚ್ ಓನ ಇಲ್ಲಿಗೆ ಹಾಕಿ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಈ ಆಸ್ಪತ್ರೆಗೆ ಹೆಚ್ಚಿನ ವೈದ್ಯಕೀಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇಲ್ಲಿ ಡಾಕ್ಟರ್ನ ಹಾಕಿ ಇಲ್ಲಿಗಿರೋ ಡಾಕ್ಟರ್ನ ಸಹಿತ ಮಂಗಳೂರು ಆಸ್ಪತ್ರೆಗೆ ಹಾಕಿ ಅಲ್ಲಿ ಕೆಲಸ ನಡೆಸ್ತಾರೆ. ಇಲ್ಲಿ ಯಾರೂ ಇಲ್ಲ ಡಾಕ್ಟ್ರು. ಇಲ್ಲಿಂದ ಬೇರೆ ದವಾಖಾನೆ ಹೋದ್ಲೆ ಅಕಸ್ಮಾತ್ ಒಂದು ಪೇಷಂಟು ಎಮರ್ಜೆನ್ಸಿ ಇರ್ತೈತಿ, ಏನು ಮಾಡೋದು? ಹಳ್ಳಿ ಜನ ಎಲ್ಲಿ ಹೋಗ್ಬೇಕು? ಅದಕ್ಕೆ ದಯಮಾಡಿ ಇದಕ್ಕೊಂದು ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು. ಇದು ಒಂದು ಆಸ್ಪತ್ರೆಗೆ ವೈದ್ಯಕೀಯ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಆರೋಗ್ಯ ಸಚಿವರಾಗಲಿ, ಆರೋಗ್ಯ ಮಂತ್ರಿಗಳಾಗಲಿ, ಮತ್ತು ಇದಕ್ಕೆ ಆರೋಗ್ಯ ಅಧಿಕಾರಿಗಳು ಯಾರೇ ಇರಲಿ, ಈ ಒಂದು ಕೆಲಸನ ಆದಷ್ಟು ಬೇಗ ಶೀಘ್ರದಲ್ಲಿ ಶಿರೂರು ಆಸ್ಪತ್ರೆಗೆ, ಕೂಕನೂರು ತಾಲೂಕು ಕೊಪ್ಪಳ ಜಿಲ್ಲಾ ಶಿರೂರು ಗ್ರಾಮ, ಆ ಆಸ್ಪತ್ರೆಗೆ ವೈದ್ಯರನ್ನು ಹಾಕಿ ಆ ಆಸ್ಪತ್ರೆಯನ್ನು ಜೀರ್ಣೋದ್ಧಾರವನ್ನಾಗಿ ಮಾಡಿ ನಡೆಸಿಕೊಡ್ಬೇಕು. ಆ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಪೇಷಂಟ್ಗಳು, ಅವರಿಗೆಲ್ಲ ಸ್ಪಂದಿಸುವಂಥ ಡಾಕ್ಟ್ರುಗಳಿಲ್ಲ ಅಲ್ಲಿ. ಈಗ ಆ ವ್ಯವಸ್ಥೆಯನ್ನು ಆದಷ್ಟು ಬೇಗ ಮಾಡಬೇಕು ಅಂತ ನಾನು ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ಶಿರೂರು ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದರೂ ಕೂಡ ವೈದ್ಯರಿಲ್ಲ ಎಂದರೆ ಸರ್ಕಾರ ಏನು ಮಾಡುತ್ತದೆ? ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ? ಆಸ್ಪತ್ರೆಯಲ್ಲಿ ಹೇಳೋರೆಲ್ಲ ಕೇಳೋರು ಕೂಡ ಇಲ್ಲ ಎನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕಾಗಿ ಮೇಲಾಧಿಕಾರಿಗಳು ಈ ಆಸ್ಪತ್ರೆಯನ್ನು ಪರಿಶೀಲಿಸಿ ಈ ಆಸ್ಪತ್ರೆಗೆ ಒಳ್ಳೆಯ ವೈದ್ಯರನ್ನು ನೇಮಕ ಮಾಡಬೇಕೆಂದು ರೈತರ ಹಕ್ಕು ರಾಜ್ಯ ರೈತ ಕರ್ನಾಟಕದ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಐತಿ, ಎಲ್ಲ ವ್ಯವಸ್ಥೆ ಇದ್ರು ಕೂಡ ಇವತ್ತು ಅದಕ್ಕೆ ದವಾಖಾನೆ ಇದ್ರೊಳಗೆ ಯಾವುದೇ ಥರ ಇದು ವೈದ್ಯರಿಲ್ಲದಕ್ಕೆ ಐದಾರು ವರ್ಷ ಆಯಿತು. ಈ ಸುತ್ತಲಿಗೆ ಒಂದು 10-15 ಹಳ್ಳಿ ಗ್ರಾಮಸ್ಥರಿಗೆ ಅನುಕೂಲ ಐತೆ ಅಂತ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷ ಇವತ್ತು ಪರಿಶೀಲನೆ ಮಾಡಿದ್ರು ಕೂಡ ಇವಾಗ ಅಲ್ಲಿ ಯಾರೂ ವೈದ್ಯರಿಲ್ಲ ಅಂತ ಹೇಳಿದ್ರೆ ಇವತ್ತಿನವ್ರಿಗಾದ್ರೆ ಅದಕ್ಕೆ ಕ್ರಮ ವಹಿಸಿಲ್ಲ ಸರ್ಕಾರ. ಅವರು ಸೀದಾ ಕ್ರಮ ವಹಿಸಿ ಆ ವೈದ್ಯರನ್ನ ಹಾಕಬೇಕು. ವೈದ್ಯರನ್ನ ಹಾಕಿದ್ರೆ ಎಲ್ಲರಿಗೆ ಅನುಕೂಲ ಆಗುತ್ತೆ. ಈಗ ಬೇರೆ ಕಡೆ ಅದು ಡಾಕ್ಟರ್ ಇಲ್ಲ ಅಂತಲೇ ಹೇಳ್ಕೊಳ್ತಾರೆ, ಒಬ್ರು ನರ್ಸ್ ಅದಾರ ಅಂತ ಹೇಳ್ತಾರೆ. ಅದಕ್ಕೆ ಸರ್ಕಾರ ಏನು ಮಾಡುತ್ತೆ? ಇಷ್ಟು ದಿನ ಆದರೂ ಯಾರು ಅದಕ್ಕೆ ಇನ್ನೂವರೆಗೆ ಗಮನ ತೊಗೊಂಡಿಲ್ಲ ಅಂದ್ರೆ ಗ್ರಾಮಸ್ಥರು ಎಷ್ಟು ಎಕರಲಾಡ್ತಾರೆ, ಅವರು ಬೇರೆ ಗ್ರಾಮಸ್ಥರು ಎಷ್ಟು ಎಕರಲಾಡ್ಬೇಕು, ಬೇರೆ ಕಡೆ ಹೋಗ್ಬೇಕು. ದವಾಖಾನೆ ಇದ್ರೆ ಇಲ್ದಾಗೈತಿ. ಶೀಘ್ರದಲ್ಲಿ ಕ್ರಮ ತಗೊಂಡು ಅದಕ್ಕೆ ವೈದ್ಯರನ್ನ ಹಾಕಿ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೀನಿ. ಹೌದು, ಈ ಭಾಗದಲ್ಲಿ ಇಂತಹ ದೊಡ್ಡ ಆರೋಗ್ಯ ಆಸ್ಪತ್ರೆ ಕೇಂದ್ರ ಇದ್ದರೂ ಸಹ ಈ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಈ ಭಾಗದ ಸಾರ್ವಜನಿಕರು ಆಸ್ಪತ್ರೆಗೆ ಬಂದು ವೈದ್ಯರಿಲ್ಲದೆ ಈ ಭಾಗದ ಸಾರ್ವಜನಿಕರು ವಾಪಸ್ ಬೇರೆ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಚಿಕಿತ್ಸೆ ಪಡೆದುಕೊಂಡು ಬರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಶಿರೂರು ಆಸ್ಪತ್ರೆಗೆ ಯಾವಾಗ ಬಂದರೂ ವೈದ್ಯರು ಇಲ್ಲ ಎಂದು ಹೇಳಿ ಕಳುಹಿಸುತ್ತಾರೆ. ಹೀಗಿರುವಾಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಆಸ್ಪತ್ರೆಯ ಮೇಲೆ ನಿಗಾ ವಹಿಸಬೇಕು. ಶೀಘ್ರದಲ್ಲಿಯೇ ಈ ಆಸ್ಪತ್ರೆಗೆ ಬೇರೆ ವೈದ್ಯರನ್ನು ನೇಮಕ ಮಾಡಬೇಕು. ಈ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆ ಇದ್ದರೂ ಸಹ ಸರ್ಕಾರ ವೈದ್ಯರನ್ನು ನೇಮಕ ಮಾಡಿರುವುದಿಲ್ಲ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ಕೂಕನೂರು ತಾಲೂಕಾ ಅಧ್ಯಕ್ಷ ಹನುಮಂತಪ್ಪ ಮುತ್ತಾಳ್ ಅವರು ಆಗ್ರಹಿಸಿದ್ದಾರೆ. ಶಿರೂರು ಆರೋಗ್ಯ ಆಸ್ಪತ್ರೆಗೆ ಬಂದಿದ್ದೀವಿ ಇಲ್ಲಿ ಅಂತಂದ್ರೆ ಸರಿಯಾದ ರೀತಿಯಿಂದ ಅತಿ ಚೊಕ್ಕವಾಗಿ ಅಂತ ಆಸ್ಪತ್ರೆ ಇದೆ. ಆದರೆ ತಕ್ಕಂತ ರೋಗಿಗಳು ಸಾಕಷ್ಟು ವೀರಾಪುರ ಚಂಡೂರು ಮತ್ತು ಏನಪ್ಪ ಅಂದ್ರೆ ಹರಿಕೇರಿ ಆಮೇಲೆ
ತಿಪ್ಪಸ್ನಾಳು, ಯಡಿಯಾಪುರ, ನದುವಟ್ಟಿ, ಶಿರೂರು, ಇನ್ನುಳಿದೆಲ್ಲ ಸುತ್ತಲೇ ಗ್ರಾಮದವರು ಏನಪ್ಪಂದ್ರೆ ಇಲ್ಲಿ ಈ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಸರಿಯಾದ ರೀತಿಯಿಂದ ಸಿಬ್ಬಂದಿ ಇಲ್ಲ. ಇಲ್ಲಿ ಏನಪ್ಪ ಪರ್ಮನೆಂಟ್ ಆಗಿ ಒಬ್ಬ ಡಾಕ್ಟ್ರಿ ಅಂತ ಅನಿವಾರ್ಯ ಆಗಲೇಬೇಕು. ಒಂದು ವೇಳೆ ನೀವೇನಪ್ಪಂದ್ರೆ ಡಾಕ್ಟ್ರನ್ನು ಇಲ್ಲಿ ನೇಮಕ ಮಾಡಿಕೊಳ್ಳುತ್ತಿದ್ದರೆ ನಾವೆಲ್ಲಪ್ಪ ರೈತ ಸಂಘದವ್ರು ಇವತ್ತು ಏನಪ್ಪ ಅಂದ್ರೆ ಹೋರಾಟ ಮಾಡೋಕ್ಕೆ ಸಿದ್ಧ ಇದ್ದೀವಿ. ಅದಕ್ಕೆ ದಯವಿಟ್ಟು DHO ನಾವು ತಿಳಿಸೋದೇನಂದರೆ ದಯವಿಟ್ಟು ಶಿರೂರು ಆಸ್ಪತ್ರೆಗೆ ಏನಂತಂದ್ರೆ ದಯವಿಟ್ಟು ಒಂದು ಪರ್ಮನೆಂಟ್ ಆದ ಯಾರಂದ್ರೆ ಡಾಕ್ಟರ್ನನ್ನು ನೇಮಕ ಮಾಡಬೇಕೆಂದು ತಮ್ಮಲ್ಲಿ ವಿನಯ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ವರದಿ ಅಂದಪ್ಪ ಕೋಳೂರ್, ಕನ್ನಡ ನ್ಯೂಸ್, ಕೊಪ್ಪಳ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.